ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮೇಲ್ಮನೆ ಚುನಾವಣೆಗೆ ಶಿಕ್ಷಕ ಮತದಾರರು ಉತ್ಸಾಹದಿಂದ ಮತದಾನ ಮಾಡಿದರು. ತುಮಕೂರು ಜಿಲ್ಲೆಯೆಲ್ಲೆಡೆ ಮತದಾನ ಶಾಂತಿಯುತವಾಗಿ ನಡೆಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮೇಲ್ಮನೆಗೆ ಬಿರುಸಿನ ಮತದಾನ ನಡೆಯಿತು. ಬಿಜೆಪಿ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ, ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬು ತುಮಕೂರಿನ ಮತಗಟ್ಟೆಯಲ್ಲಿ ಹಾಜರಿದ್ದು ಅಂತಿಮ ಹಂತದ ಪ್ರಚಾರ ನಡೆಸಿದರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನ 3 ಮತಗಟ್ಟೆ ಬಳಿ ಬಿಜೆಪಿ ಜೆಡಿಎಸ್ ಖುದ್ದು ಹಾಜರಿದ್ದು ಮತದಾರರ ಮನವೊಲಿಸುವ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ರಾಮಪ್ಪ ಭೇಟಿ ಕೊಟ್ಟು ಹೋದರು. ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಸಚಿವ ಎಸ್ಆರ್ ಶ್ರೀನಿವಾಸ್, ಜ್ಯೋತಿ ಗಣೇಶ್, ವಿಧಾನ ಪರಿಷತ್ ಸದಸ್ಯ ಚೌಡಾರೆಡ್ಡಿ, ಮಾಜಿ ಶಾಸಕರಾದ ಡಾ ರಫೀಕ್ ಅಹಮದ್, ಸುರೇಶ್ ಗೌಡ, ಮಾಜಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರ್ಯ ಮತ್ತಿತರೆ ಮುಖಂಡರು ಮತಗಟ್ಟೆ ಬಳಿ ಕೊನೆ ಸುತ್ತಿನ ಪ್ರಚಾರ ಮಾಡಿದರು. ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಕೆಲ ಭಾಗದ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಗೆ ಸೇರಿದೆ. ಕಳೆದ ಉಪಚುನಾವಣೆಯಲ್ಲಿ ಗೆದ್ದಿದ್ದ ಜೆಡಿಎಸ್ನ ರಮೇಶ್ ಬಾಬು ಮರು ಆಯ್ಕೆ ಬಯಸಿ ಕಣದಲ್ಲಿದ್ದಾರೆ. 2 ಬಾರಿ ಈ ಕ್ಷೇತ್ರದ ಪ್ರತಿನಿಧಿಸಿದ ಬಿಜೆಪಿಯ ವೈ ಎ ನಾರಾಯಣಸ್ವಾಮಿ 3ನೇ ಬಾರಿಗೆ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ರಾಮಪ್ಪ ಸೇರಿ 14 ಅಭ್ಯರ್ಥಿಗಳು ಚುನಾವಣೆ ಎದುರಿಸಿದರು. ಜಿಲ್ಲೆಯಲ್ಲಿ ತುಮಕೂರು ನಗರದಲ್ಲಿ 3 ಸೇರಿ ತಾಲೂಕು ಕೇಂದ್ರದಲ್ಲಿ 1ರಂತೆ ಒಟ್ಟು 12 ಮತಗಟ್ಟೆ ಸ್ಥಾಪಿಸಲಾಗಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 19,402 ಮತದಾರರಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಎನ್ನಬಹುದಾದ 6,823 ಮತದಾರರಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ತಮ್ಮ ಗೆಲುವಿಗೆ ತುಮಕೂರು ಜಿಲ್ಲೆಯ ಮತದಾರರನ್ನ ಓಲೈಸಿಕೊಳ್ಳಲು ಹೆಚ್ಚು ಪ್ರಯತ್ನ ನಡೆಸಿದರು. ಈ ತಿಂಗಳ 12ರಂದು ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ. ಚುನಾವಣಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ, ಖಾಸಗಿ ಶಾಲಾ ಕಾಲೇಜು ಹಾಗೂ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳು ಮತದಾರರು ಮತದಾನ ಮಾಡಲು ವಿಶೇಷ ಸಂದರ್ಭಿಕ ರಜೆ ಘೋಷಿಸಲಾಗಿದ್ದವು. ಬಿಜೆಪಿಯ ವೈ ಎ ನಾರಾಯಣಸ್ವಾಮಿ, ಜೆಡಿಎಸ್ನ ರಮೇಶ್ ಬಾಬು, ಕಾಂಗ್ರೆಸ್ನ ಎಂ ರಾಮಪ್ಪ, ಅಲ್ಲಿದ್ದೇ ಪಕ್ಷೇತರ ಅಭ್ಯರ್ಥಿಗಳಾದ ಕೆಜಿ ತಿಮ್ಮಪ್ಪರೆಡ್ಡಿ, ಪ್ರೊಫೆಸರ್ ಬಿ ಜಯಪ್ಪ, ಡಾ ಕೆ ನಾಗರಾಜು, ಪಿ ಸೋಮಶೇಖರ್ ಕಣದಲ್ಲಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ರಮೇಶ್ ಬಾಬು ಹೆಸರಿನ ಇಬ್ಬರು ಪಕ್ಷೇತರರು ಸ್ಪರ್ಧೆಯಲ್ಲಿರುವುದು ವಿಶೇಷ. ಕಣದಲ್ಲಿ ಒಟ್ಟು 19,402 ಮತದಾರರಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 6,823, ಚಿತ್ರದುರ್ಗ 3,830, ದಾವಣಗೆರೆ 2,889, ಕೋಲಾರ 3,403, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2,457 ಮತದಾರರಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಯಲ್ಲಿ 32 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ ಬಿಜೆಪಿ 11, ಕಾಂಗ್ರೆಸ್ನ 14 ಹಾಗೂ ಜೆಡಿಎಸ್ನ 6 ಶಾಸಕರು ಕ್ಷೇತ್ರ ಪ್ರತಿನಿಧಿಸುತ್ತಿದ್ದಾರೆ. ಶಾಸಕರು ಆಯಾ ಪಕ್ಷದ ಅಭ್ಯರ್ಥಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನದ ವೇಳೆ ವಿವಿಧ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿಯ ಪರ ಪ್ರಚಾರ ನಡೆಸಿದರು. ತುಮಕೂರು ಮತಕೇಂದ್ರದ ಬಳಿ ಸಚಿವ ಎಸ್ಆರ್ ಶ್ರೀನಿವಾಸ್ ಭೇಟಿ ನೀಡಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಕೋರಿದರು. ಮೇಲ್ಮನೆ ಚುನಾವಣೆ ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಹಾಗೂ ವಿಪಕ್ಷ ಬಿಜೆಪಿಗೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದ ವಿಧಾನ ಪರಿಷತ್ ಚುನಾವಣೆಯ ಮತದಾರರ ವೇಳೆ ಆಯಾ ಪಕ್ಷದ ನಾಯಕರು ಮತಗಟ್ಟೆ ಬಳಿ ಹಾಜರಿದ್ದು ಪ್ರಚಾರ ನಡೆಸಿದರು. ಸಚಿವ ಎಸ್ಆರ್ ಶ್ರೀನಿವಾಸ್ ಮತಗಟ್ಟೆ ಬಳಿ ಆಗಮಿಸಿ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬುರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಇರತಕ್ಕಂಥ ಅಭ್ಯರ್ಥಿಗಳಲ್ಲಿ ಒಳ್ಳೆ ವ್ಯಕ್ತಿ ಅದನ್ನು ಗುರುತಿಸ್ತಾರೆ ಅಂತ ಶಿಕ್ಷಕರು ಅವರು ಕೂಡ ಪರಿಣಾಮವಂತರಾಗಿದ್ದಾರೆ. ಅವರು ಕೂಡ ಹೆಚ್ಚಿ ನಮ್ಮ ಭವನಕ್ಕೆ ಆಗಿ ಯಾಕೆಂದರೆ ಇಲ್ಲಿ ನಿಂತಿರ್ತಕ್ಕಂಥವ್ರು ಅವಕಾಶವಾಗಿ ಕೂಡ ಇಲ್ಲೋ ಇಲ್ಲಿ ಸಿಕ್ಕಿರಿ ಇಲ್ಲಿ ನೋಡೋಣ ಇಲ್ಲ ಮೋದಿ ಮನೆ ನೋಡೋದಂತಕ್ಕಂಥವ್ರು ಕೂಡ ಇದ್ದಾರೆ. ಅವೆಲ್ಲವನ್ನ ಜನ ಶಿಕ್ಷಕರ ಬಂಧುಗಳು ಕೂಡ ಬಯಸಿ ಯಾರು ಸ್ಥಿರವಾಗಿ ಶಿಕ್ಷಕರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಆದವರು ಅವರನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಪಕ್ಷ ಅಧಿಕಾರವಾಗಿದ್ದಂಥ ಸಂದರ್ಭದಲ್ಲಿ ಶಿಕ್ಷಕರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಗೊತ್ತಿದೆ. ಶಿಕ್ಷಣ ಗೊತ್ತಿದೆ, ಕಾಲೇಜ್ ಡಿಗ್ರಿ ಕಾಲೇಜಿಂದ ಹಿಡಿದು ಆಮೇಲೆ ಹೈಸ್ಕೂಲಿಂದ ಹಿಡಿದು ಪಿ ಯು ಕಾಲೇಜಿಂದ ಹಿಡಿದು ಎಲ್ಲವನ್ನೂ ಸ್ಥಾಪನೆ ಮಾಡ್ತಕ್ಕಂಥದ್ದು. ಮತ್ತು ಅವರಿಗೆ ಟ್ರಾನ್ಸ್ಫರ್ ವಿಶೇಷವಾಗಿ ರಾಜಕೀಯ ಒತ್ತಡಕ್ಕೆ ಶಿಕ್ಷಕರು ಟ್ರಾನ್ಸ್ಫರ್ ಆಗಬೇಕು. ಅದನ್ನು
ಮೈತ್ರಿ ಸರ್ಕಾರ ಆಡಳಿತದಲ್ಲಿದೆ. ಶಿಕ್ಷಕ ಮತದಾರರು ಜೆಡಿಎಸ್ ಬೆಂಬಲಿಸಿ ಆಯ್ಕೆ ಮಾಡಿದರೆ ಅವರ ಸಮಸ್ಯೆ ನಿರ್ವಹಣೆ ಸಾಧ್ಯವಾಗುತ್ತದೆ. ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದಾಗ, ಬಸವರಾಜ ಹೊರಟ್ಟಿ ಶಿಕ್ಷಣ ಸಚಿವರಾಗಿದ್ದಾಗ ಶಿಕ್ಷಣ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ರು. ಅದೇ ವಿಶ್ವಾಸದ ಮೇಲೆ ಶಿಕ್ಷಕ ಮತದಾರರು ಜೆಡಿಎಸ್ ಆಯ್ಕೆ ಮಾಡುತ್ತಾರೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ತಾವು ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ವರ್ಷ ಕ್ಷೇತ್ರ ಪ್ರವಾಸ ಮಾಡಿ ಶಿಕ್ಷಕರ ಸಮಸ್ಯೆಗಳನ್ನು ಖುದ್ದು ಆಲಿಸಿ ಬಗೆಹರಿಸಿದ್ದು ತಮ್ಮನ್ನ ಮರು ಆಯ್ಕೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ ಗೆಲುವಿನ ಆಶಯ ವ್ಯಕ್ತಪಡಿಸಿದರು. ಎರಡು ಬಾರಿ ಕ್ಷೇತ್ರ ಪ್ರತಿನಿಧಿ, ಶಿಕ್ಷಕರ ಸಮಸ್ಯೆ ಬೇಡಿಕೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಗೆಹರಿಸಿದ್ದೇನೆ. ಅದೇ ವಿಶ್ವಾಸದಲ್ಲಿ ಶಿಕ್ಷಕರ ಮತದಾರರು ತಮ್ಮನ್ನ ಆಯ್ಕೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ರಾಜ್ಯದಲ್ಲಿ ಯಾವುದಾದರೂ ಒಂದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಣಕ್ಕೆ, ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧ ಇದ್ರೆ ಅದು ಬಿಜೆಪಿಗೆ ಮಾತ್ರ. ನನಗೆ ಅನಿಸ್ತಾ ಇದೆ, ಈ ಚುನಾವಣೆಯ ಈ ಕಾರ್ಯವೇಗ ನೋಡಿದ್ರೆ ಬಿಜೆಪಿ ಅಭ್ಯರ್ಥಿ ಮೊದಲನೇ ಸುತ್ತಿನಲ್ಲೇ ಜಯ ಗಳಿಸ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಮತದಾರರು ಬಿಜೆಪಿ ಪರವಾಗಿದ್ದಾರೆ. ಅವರು ಬಿಜೆಪಿಯನ್ನ ಹೆಚ್ಚು ಬಾರಿ ಬೆಂಬಲಿಸಿದ್ದಾರೆ. ಈ ಬಾರಿಯೂ ಆ ವಿಶ್ವಾಸ ಮುಂದುವರಿಯುತ್ತದೆ ಎಂದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಇವತ್ತು ಮತದಾನ ನಡೀತಿದೆ. ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ವೈ ಎ ನಾರಾಯಣಸ್ವಾಮಿ ಅವರು ಇವತ್ತು ಖಂಡಿತವಾಗಿಯೂ ಒಂದು ಗೆಲುವಿನ ಒಂದು ಸಮ್ಮುಖವನ್ನು ತೋರಿಸ್ತಿದ್ದಾರೆ. ಖಂಡಿತವಾಗಿಯೂ ಗೆಲ್ಲುವ ಭರವಸೆ ನಮಗಿದೆ. ಎಲ್ಲ ಶಿಕ್ಷಕರು ಕೂಡ ಏನು ಬಿಜೆಪಿ ಶಿಕ್ಷಕರ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆ ಮತ್ತು ನಾರಾಯಣಸ್ವಾಮಿಯವರು ವಿಶೇಷವಾಗಿ ಶಿಕ್ಷಕರ ಮಧ್ಯೆ ಬೆರೆತು ಅವರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸಿರುವಂಥದ್ದು ಖಂಡಿತವಾಗಿಯೂ ಈ ಬಾರಿ ಬಿಜೆಪಿಗೆ ನಾರಾಯಣಸ್ವಾಮಿಯವರಿಗೆ 100% ವರದಾನ ಆಗಲಿದೆ ಮತ್ತು ಮೊದಲನೇ ಸುತ್ತಲೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ರಾಮಪ್ಪ ಪರವಾಗಿ ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಪ್ರಚಾರ ನಡೆಸಿದರು. ರಾಜ್ಯದ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ದು ಮತದಾರರು ಸರ್ಕಾರದ ಪರವಾಗಿರುತ್ತಾರೆ ಎಂಬ ನಂಬಿಕೆ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುತ್ತಾರೆ ಎಂದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧ್ಯವಾಗುತ್ತದೆ ಎಂದರು. ಈ ಚುನಾವಣೆ 5 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಸುಮಾರು 19,000 ಮತದಾರರು ಶಿಕ್ಷಕ ಮಿತ್ರರು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಎಲ್ಲ ಪಕ್ಷಗಳಿಂದ ಅಭ್ಯರ್ಥಿಗಳು ಕಣದಲ್ಲಿ ಇಳಿದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಶಿಕ್ಷಕರೇ ಆಗಿರುವ ರಾಮಪ್ಪನವರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ನಾವೆಲ್ಲರೂ ಅವರಿಗೆ ಮತಯಾಚನೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಶಿಕ್ಷಕರಾಗಿರೋದ್ರಿಂದ ಒಂದು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆಯನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ, ಅದರಲ್ಲೂ ತುಮಕೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಇರೋದ್ರಿಂದ ರಾಮಪ್ಪ ಅವರು ಖಂಡಿತ ಗೆಲ್ತಾರೆ ಅಂತ ಹೇಳ್ಬಿಟ್ಟು. ತುಮಕೂರಿನ 3 ಮತಗಟ್ಟೆಯಲ್ಲಿ ಬೆಳಗ್ಗೆ ಮತದಾರರು ಉತ್ಸಾಹದಿಂದ ಮತ ಚಲಾಯಿಸಿದ್ರು. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸಿ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಅಧಿಕಾರಿಗಳಿಗೆ ಸಲಹೆ ಮಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತಹ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕೆಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಕರೆ ನೀಡಿದರು. ತುಮಕೂರಿನ ಜಿಲ್ಲಾ ಬಾಲಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಪೌಷ್ಟಿಕಪೂರ್ಣ ತುಮಕೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಗಳು ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಎಂದರು. ವಿವಿಧ ಇಲಾಖೆಗಳಲ್ಲಿರುವ ವಿವಿಧ ಸ್ಕೀಮ್ಗಳನ್ನು ತಿಳಿಸುವಂತಹ ಕಾರ್ಯ ಆಗಬೇಕಿದೆ ಎಂದು ಎಸ್ಪಿ ರವರು ತಿಳಿಸಿದರು. ಈ ಒಂದು ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ March 8 ನಾವು ಪ್ರತಿಯೊಂದು ವೇದಿಕೆಯಲ್ಲಿ ಹೋಗ್ಬಿಟ್ಟು ವಿಮೆನ್ ಎಂಪವರ್ಮೆಂಟ್ ಅಂತ ಸಾಕಷ್ಟು ಭಾಷಣ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಸದಸ್ಯ ನೋಡಿದ್ರೆ 99% ವಿಮೆನ್ ಇದ್ದಾರೆ. ಅಂಡ್ ಯಾವ ವಿಮೆನ್ ಅಂದ್ರೆ ನಮ್ಮ ಸರ್ಕಾರದು, ಭಾರತ ಸರ್ಕಾರ ಇರಲಿ, ಕರ್ನಾಟಕ ರಾಜ್ಯ ಸರ್ಕಾರ ಇರಲಿ, ಅವರದು ಸಾಕಷ್ಟು ಕಾರ್ಯಕ್ರಮಗಳು, ಸ್ಕೀಮ್ಸ್ಗಳನ್ನು ಜನಸಾಮಾನ್ಯರಲ್ಲಿ ತಲುಪಿಸುವ ಸರ್ಕಾರದ ಕೈಗಳು ಅದೆಲ್ಲ ಕಾವುಗಳು. ಅದರಲ್ಲಿ 99% ಮಹಿಳೆಯರಿದೆ ಅಂತ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮಗೆಲ್ಲ ಈ ಒಂದು ವೇದಿಕೆಯಲ್ಲಿ ಅಡ್ರೆಸ್ ಮಾಡಲಿಕ್ಕೆ. ಸೊ ಮೊದಲನೇದಾಗಿ ತಮಗೆಲ್ಲರಿಗೆ ಜಿಲ್ಲಾಡಳಿತ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಮತ್ತೆ ಸಿಒ ಮ್ಯಾಡಮ್ ಅವರು ಈಗ ಹೇಳ್ತಾ ಇದ್ರು ವಿವಿಧ ಇಲಾಖೆಗಳಲ್ಲಿ ವಿವಿಧ ಸ್ಕೀಮ್ಸ್ ಇದೆ ಅಂತ. ಬಟ್ ಕೆಲವೊಂದು ಕಡೆ ಕಾಮನ್ ಸ್ಕೀಮ್ಸ್ ಇರ್ತದೆ, ಅಂದ್ರೆ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇರಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇರಲಿ, ಅವರದು ಅಲ್ಟಿಮೇಟ್ ಗುರಿ ಅಂದ್ರೆ ಒಂದೇ, ಅಂದ್ರೆ ಅವರದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಾಬಾ ಸಾಹೇಬ್ ಜಿನಾಳ್ಕರ್ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಕ್ಕಳಿಗೆ ಮತ್ತು ಮಹಿಳೆಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ಮೂಲಕ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ರಕ್ತಹೀನತೆ ಸೇರಿದಂತೆ ವಿವಿಧ ರೋಗಗಳಿಂದ ಬಳಲುವ ಮಹಿಳೆಯರಿಗೆ ಪೌಷ್ಟಿಕತೆ ಸೇರಿದಂತೆ ವಿವಿಧ ರೀತಿಯ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವೆಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅನಿಸ್ ಕಣ್ಮಣಿ ಜಾಯ್ ಮಾತನಾಡಿ, ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಪೌಷ್ಟಿಕಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇದು ಬಹಳಷ್ಟು ಮಹಿಳೆಯರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸ್ಕೀಮ್ಸ್ ಎಲ್ಲ ನೋಡುವಾಗ ಇದು ಫಸ್ಟ್ ಬಹಳ ಸ್ಕೀಮ್ಸ್, ಇನ್ಕ್ಲೂಡಿಂಗ್ ಈಗ ಮೊನ್ನೆ ಲಾಂಚ್ ಆಗಿದ್ದು ಮಾತೃಪೂರ್ಣ ಸ್ಕೀಮ್ ಕೂಡ, ಇದು ಫಸ್ಟ್ ಎಲ್ಲಿ ಪೈಲಟ್ ಬೇಸಿಸ್ ಅಲ್ಲಿ ತಗೊಂಡಿದೆ ಅಂದ್ರೆ, ಇಫ್ ಎರಡು ಮೂರು ತಾಲೂಕಲ್ಲಿ ಪೈಲಟ್ ಬೇಸಿಸ್ ಅಲ್ಲಿ ಎಲ್ಲೂ ತಗೊಂಡಿದ್ದಾರೆ, ತುಮಕೂರಲ್ಲಿ ಒಂದು ತಾಲೂಕು ಬಂದೇ ಬರುತ್ತದೆ. ಸೊ ಯಾವಾಗಲೂ ಈಗ ಮಾತೃಪೂರ್ಣ ಸ್ಕೀಮ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತದೆ, ಒಂದು ವರ್ಷ ಮುಂಚೆ ಲಾಂಚ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಅದು ಎಲ್ಲಿ ಲಾಂಚ್ ಮಾಡಿದ್ದು, ತುಮಕೂರಲ್ಲಿ ಮಧುಗಿರಿ ತಾಲೂಕಲ್ಲಿ ಲಾಂಚ್ ಮಾಡಿದ್ದು. ಸೊ ಈಗ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದರು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಮ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ನಮ್ಮಂತೂ ನಮ್ಮ ಜಿಲ್ಲಾ ಪಂಚಾಯತ್ ಕೆಳಗಡೆ ಇರುವಾಗ ಆರ್ಡಿಪಿಆರ್ ಡಿಪಾರ್ಟ್ಮೆಂಟ್ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಈ ತರ ಒಳ್ಳೆಯದಾಗಿ ಕೆಲಸ ಮಾಡುವವರು ಅಫೀಷಿಯಲ್ಸ್ ಎಲ್ಲಿ ಇದ್ದಾರೆ, ಅದಕ್ಕಿರೋದು ಒಳ್ಳೆಯ ಅಡ್ವಾಂಟೇಜ್ ಕೂಡ ಇದೆ. ಒಳ್ಳೆಯ ನಮ್ದು ತುಮಕೂರು ಜಿಲ್ಲೆಯಲ್ಲಿ ಏನ್ ಲಾಂಚ್ ಆಗ್ತದೆ, ಒಂದು ಟೆಸ್ಟ್ ಬೇಸಿಸ್ ಅಲ್ಲಿ ಏನೇನ್ ಕಾರ್ಯಕ್ರಮ ತಗೊಳ್ತಾ ಇದ್ದಾರೆ, ಅದು ಪದೇ ಪದೇ ರಾಜ್ಯದಲ್ಲಿ ಒಟ್ಟಾಗಿ ಇಂಪ್ಲಿಮೆಂಟ್ ಆಗ್ತದೆ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಎಸ್ ಜಿ ಪ್ರಕಾಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ರಂಗಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಚ್ ಎಸ್ ಪರಮೇಶ್ವರಪ್ಪ, ಡಾ ಯೋಗನಾಥ್, ಡಾ ಕೇಶವರಾಜು ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಚಿವರಾದ ನಂತರ ಮೊದಲ ಬಾರಿಗೆ ಸ್ವಕ್ಷೇತ್ರ ಗುಬ್ಬಿಗೆ ತೆರಳಿದ ಎಸ್ ಆರ್ ಶ್ರೀನಿವಾಸ್ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಬೆಂಬಲಿಗರಿಂದ ಅಭಿನಂದನೆ ಸ್ವೀಕರಿಸಿದರು. ಗುಬ್ಬಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಸೇರಿದಂತೆ ತಾಲೂಕಿನ ಪ್ರಮುಖ ಕೆರೆಗಳಾದ ಗುಬ್ಬಿ ಅಮನಿಕೆರೆ ಮತ್ತು ಕಡಬ ಕೆರೆಗಳಿಗೆ ಹೇಮವತಿ ನೀರು ಹರಿಸಲು ಪ್ರತ್ಯೇಕ ಚಾನೆಲ್ ನಿರ್ಮಿಸಲು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಿ ಕೆರೆಗಳನ್ನು ಭರ್ತಿ ಮಾಡಿಸಲಾಗುವುದು. ಅಲ್ಲದೆ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ರಸ್ತೆಗಳ ಸಮಗ್ರ ಅಭಿವೃದ್ಧಿ ಸೇರಿದಂತೆ ವಿಶೇಷ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿರುವುದಾಗಿ ತಿಳಿಸಿದರು. ರಾಜ್ಯದ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವನಾಗಿದ್ದು ವರಿಷ್ಠರು ಯಾವುದೇ ಖಾತೆ ನೀಡಿದರೂ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವುದಾಗಿ ತಿಳಿಸಿದ ಅವರು, ತಾಲೂಕಿಗೆ ಅಗತ್ಯವಾದ ಡಿಪ್ಲೊಮಾ ಕಾಲೇಜು ಮಂಜೂರು ಮಾಡಿಸುವುದು ಸೇರಿದಂತೆ ಚೇಳೂರು ಮತ್ತು ಹಾಗಲವಾಡಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಿಗೆ ನೆನೆಗುದಿಗೆ ಬಿದ್ದಿರುವ ಅಭಿವೃದ್ಧಿ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಅದಕ್ಕೆ ಚಾನಲ್ ಮಾಡಲೇಬೇಕಾಗಿದೆ, ಅದರ ಪ್ರಸ್ತಾವನೆಯನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಗುಬ್ಬಿ ನಗರದಲ್ಲಿ ಯು ಜಿ ಡಿ ಆಗಿರೋದ್ರಿಂದ ಇದಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಕೊಡ್ತಕ್ಕಂಥದ್ದನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಮತ್ತು ಕಡವಾಗಿ ಇದು ಗುಬ್ಬಿ ಕೆರೆಗೂ ಕೂಡ ಗುಬ್ಬಿ ಕೆರೆಗೆ ವಯ ಮುಕ್ಕಳಿಪಟ್ಟಣ ಕೆರೆ ಮುಖ್ಯನ ಗುಬ್ಬಿ ಕೆರೆಗೆ ಡೈರೆಕ್ಟಾಗಿ ಚಾನಲ್ ಮಾಡ್ತಕ್ಕಂಥದ್ದು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ, ಬಜೆಟ್ನಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಿದ್ದೀನಿ. ಸಚಿವರಾದ ನಂತರ ಇದೇ ಪ್ರಪ್ರಥಮ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸಿ ತಾಲೂಕಿನ ಶ್ರೀ ಮಣ್ಣಮ್ಮ ದೇವಿ ದೇವಸ್ಥಾನ ಮತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿದರು. ರಸ್ತೆಯುದ್ದಕ್ಕೂ ಸಿಂಗೋನಹಳ್ಳಿ ಪಟ್ಟಣದ ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನೂರಾರು ಸಂಖ್ಯೆಯಲ್ಲಿ ಸಚಿವರ ಆಗಮನಕ್ಕಾಗಿ ಕಾಯುತ್ತಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ತಾವು ಬಾಲ್ಯದಲ್ಲಿ ವ್ಯಾಸಂಗ ಮಾಡಿದ್ದ ಪಟ್ಟಣದ ಹೊರವಲಯದ ಶ್ರೀ ಚಿದಂಬರಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಬಾಲ್ಯದ ನೆನಪನ್ನು ಹಂಚಿಕೊಂಡರು. ಪಟ್ಟಣದ ವಿವಿಧ ಮಸೀದಿಗಳಿಗೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರೊಂದಿಗೆ ಚರ್ಚಿಸಿದರು. ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆಯೇ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಭವ್ಯವಾದ ಸ್ವಾಗತ ಕೋರಿದರು. ಹೆದ್ದಾರಿ 206 ವಿಸ್ತರಣೆ ಸಂಬಂಧ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ತಿಪಟೂರು ಬಳಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿದರು.
ತಿಪಟೂರು ತಾಲೂಕು ಹುಚ್ಚಗೊಂಡನಹಳ್ಳಿ ಬಳಿ ಚತುಷ್ಪಥ ರಸ್ತೆಯ ಹೆದ್ದಾರಿಗಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗುತ್ತಿರುವ ಸ್ಥಳಕ್ಕೆ ಸಂಸದ ಎಸ್ಪಿ ಮುದಹನುಮೇಗೌಡ, ಶಾಸಕ ಬಿಸಿ ನಾಗೇಶ್, ರಾಷ್ಟೀಯ ಹೆದ್ದಾರಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಶರೀಫ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರೊಂದಿಗೆ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಬೈಪಾಸ್ಗಾಗಿ ವಶಪಡಿಸಿಕೊಂಡಿದ್ದ ಮಾರ್ಗವನ್ನ ಬದಲಿಸಿ ಹೊಸದಾಗಿ ಭೂಮಿಯನ್ನ ಸರ್ವೆ ಮಾಡಿದರ ಬಗ್ಗೆ ರೈತರು ಅಸಮಾಧಾನ ವ್ಯಕ್ತಪಡಿಸಿದರು. ಮಾರ್ಗ ಬದಲಾವಣೆ ಮಾಡಿದರ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿಗಳ ವಿರುದ್ದ ರೈತರು ತಿರುಗಿಬಿದ್ದರು. ಈ ಸಂದರ್ಭದಲ್ಲಿ ಸಂಸದ ಎಸ್ಪಿ ಮುದಹನುಮೇಗೌಡ ಮಾತನಾಡಿ, ಟ್ರ್ಯಾಕ್ ಬದಲಾವಣೆ ಇರುವ ತಾಂತ್ರಿಕ ಕಾರಣಗಳ ಬಗ್ಗೆ ಮಾಹಿತಿ ನೀಡಬೇಕಾಯಿತೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಭೂಸ್ವಾಧೀನ ಪಡಿಸಿಕೊಂಡ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು, ಪರಿಹಾರ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುವಂತೆ ಮಾಡಬೇಕೆಂದು ಹೇಳಿದರು. ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ರಾಷ್ಟೀಯ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳು ರೈತರನ್ನ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಅಲಸದೆ ಸಮಸ್ಯೆಗಳನ್ನು ಈಡೇರಿಸುವಂತೆ ಸೂಚಿಸಿದರು. ಉಪವಿಭಾಗಾಧಿಕಾರಿ ಕೃಷ್ಣಮೂರ್ತಿ, ಈಶ್ವರಪ್ಪ, ರೈತ ಮುಖಂಡರಾದ ಪ್ರಸನ್ನ, ಎಜೆ ಪ್ರಸಾದ್, ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾದಿಗ ಸಮುದಾಯದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಆದಿಜಾಂಬವ ಮಠದ ಷಡಕ್ಷರಿ ಮುನಿ ಸ್ವಾಮೀಜಿ ಮೈತ್ರಿ ಸರ್ಕಾರವನ್ನು ಒತ್ತಾಯಿಸಿದರು. ಮಾದಿಗ ಸಮುದಾಯಕ್ಕೆ ಸೇರಿದ ರೂಪ ಶಶಿಧರ್ ಆರ್ಬಿ ತಿಮ್ಲಾಪುರ ಧರ್ಮಸೇನೆ ಅವರಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಬೇಕೆಂದು ಹಿರಿಯೂರಿನ ಆದಿಜಾಂಬವ ಶಾಖಮಠದ ಷಡಾಕ್ಷರ ಮುನಿ ಸ್ವಾಮೀಜಿ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿರವರು, ಈ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಎರಡು ಪಕ್ಷಗಳು ಮಾದಿಗರ ಜನಸಂಖ್ಯೆಗೆ ಅನುಗುಣವಾಗಿ ಟಿಕೆಟ್ ನೀಡುವಲ್ಲಿ ಅನ್ಯಾಯ ಮಾಡಿದೆ ಎಂದು ಟೀಕಿಸಿದರು. ನೂತನ ಮೈತ್ರಿ ಸರ್ಕಾರದಲ್ಲೂ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾದಿಗರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದ್ದು, ಇನ್ನು ಮುಂದೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರೂಪಾ ಶಶಿಧರ್, ಆರ್ಬಿ ತಿಮ್ಲಾಪುರ, ಧರ್ಮಸೇನ್ ರವರಿಗೆ ಅವಕಾಶ ಕಲ್ಪಿಸಬೇಕೆಂದು ಷಡಾಕ್ಷರ ಮುನಿ ಸ್ವಾಮೀಜಿ ಹೇಳಿದರು. ಈ ಮೂವರಿಗೆ ಸಚಿವ ಸ್ಥಾನ ನೀಡದೆ ನಿರ್ಲಕ್ಷ್ಯ ಮಾಡಿದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ತಕ್ಕಪಾಠ ಕಲಿಸಲಾಗುವುದೆಂದು ಸ್ವಾಮೀಜಿ ಎಚ್ಚರಿಸಿದರು. ಮಾದಿಗರ ಶಕ್ತಿ ಏನು ಎಂಬುದನ್ನ ಮುಂದಿನ ಚುನಾವಣೆಯಲ್ಲಿ ತೋರಿಸುವುದಾಗಿ ಸ್ವಾಮೀಜಿ ಹೇಳಿದರು. ಬಹುಸಂಖ್ಯಾತರಾಗಿರುವಂತಹ ಮಾದಿಗ ಜನಾಂಗಕ್ಕೆ ಅವಕಾಶ ಕೊಡದೆ ತೀವ್ರತರವಾಗಿ ವಂಚಿಸಲಾಗಿದೆ. ಇದು ಬಹಳಷ್ಟು ವಿಷಾದನೀಯ ಸಂಗತಿಯಾಗಿರುತ್ತೆ. ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥವರು ಮಾದಿಗ ಸಮುದಾಯ. ಜೊತೆಗೆ ಅವಕಾಶ ಮತ್ತು ಅಧಿಕಾರಗಳಿಂದ ವಂಚಿತರವಾಗಿರುವವರು ಕೂಡ ಮಾದಿಗ ಸಮುದಾಯ. ಹಾಗಾಗಿ ಈ ಮಾದಿಗ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ತಾವು ಅವಕಾಶ ಕೊಡದೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಮುಂಬರುವ ಶೀಘ್ರದಲ್ಲೇ ವಿಸ್ತರಣೆಯಾಗುವಂಥ ಸಚಿವ ಸಂಪುಟದಲ್ಲಿ ರಾಜ್ಯದಲ್ಲಿ ಗೆದ್ದಿರುವಂಥ ಏಕೈಕ ದಲಿತ ಮಹಿಳೆ, ಅದರಲ್ಲೂ ಮಾದಿಗ ಮಹಿಳೆ ಶ್ರೀಮತಿ ರೂಪಾ ಶಶಿಧರ್ ಅವರಿಗೂ. ಮೈತ್ರಿ ಸರ್ಕಾರವು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೊಳಿಸಬೇಕು, ಇಲ್ಲದಿದ್ದರೆ ಮಾದಿಗರ ಪರ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಕೋಡಿಹಳ್ಳಿಯ ಆದಿಜಾಂಬವ ಮಠದ ಮಾರ್ಕಾಂಡ ಮುನಿಸ್ವಾಮೀಜಿ, ಕೇಬಲ್ ರಘುಕುಮಾರ್, ಸೂರ್ಯಕುಂಟೆ ಯೋಗೇಶ್, ಕೋಟಾಶಂಕರ್, ಪಿಎನ್ ರಾಮಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಮಧುಗಿರಿ ಮತಕೇಂದ್ರದಲ್ಲಿ ಬಿರುಸಿನ ಮತದಾನ ನಡೆಯಿತು. ಶಾಸಕ ಎಂವಿ ವೀರಭದ್ರಯ್ಯ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬು ಅವರ ಪರ ಪ್ರಚಾರ ನಡೆಸಿದರು. ಮಧುಗಿರಿಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಮತದಾನ ಬಿರುಸಿನಿಂದ ನಡೆಯಿತು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಗೆ ಬೆಳಗ್ಗೆನಿಂದಲೇ ಶಿಕ್ಷಕ ಮತದಾರರು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಈ ವೇಳೆ ಹಾಜರಿದ್ದ ಶಾಸಕ ಎಂಬಿ ವೀರಭದ್ರಯ್ಯ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬು ಗೆಲ್ಲಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶಿಕ್ಷಣ ಕ್ಷೇತ್ರದ ಎಲ್ಲ ಸಮಸ್ಯೆ ಅರ್ಥ ಮಾಡಿಕೊಂಡು ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಅನೇಕ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಅವರು ಕಳೆದ ಬಾರಿ ಗೆದ್ದು ಸದನ ಒಳಗೆ ಮತ್ತು ಹೊರಗೆ ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಇವರ ಬಗ್ಗೆ ಆಸಕ್ತಿ ಇದ್ದು ಅವರ ಗೆಲುವು ನಿಶ್ಚಿತ ಎಂದರು. ಶಿಕ್ಷಣ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಈಗಾಗಲೇ ಮಟ್ಟಮ್ ಕೆಲಸ ಮಾಡಿದ್ದಾರೆ, ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿದ್ದಾರೆ. ಅನೇಕ ಸಮಸ್ಯೆಗಳು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ಅರಿವು ಅವರಿಗಿದೆ. ಅವರು ಶಾಸಕರಾಗಿದ್ದಂಥ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಕಾಲದಲ್ಲಿ ಸದನದ ಒಳಗೆ ಮತ್ತು ಹೊರಗೂ ಕೂಡ ನಮ್ಮ ಶಿಕ್ಷಕರ ಪರವಾಗಿ ಅವರ ಸಮಸ್ಯೆಗಳನ್ನು ಎತ್ತಿಕೊಂಡು ಹೋರಾಟ ಮಾಡಿದ್ದಾರೆ. ಸಮರ್ಥವಾದಂಥ ಅಭ್ಯರ್ಥಿ ಇದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ ಈ ಬಾರಿ ಗೆಲ್ಲಲಿದ್ದಾರೆ.
ಅವರು ಶಿಕ್ಷಕರ ಸಮಸ್ಯೆ ಮನಗಂಡಿದ್ದು ಹಿಂದೆ ಉತ್ತಮ ಕೆಲಸ ಮಾಡಿದ್ದಾರೆ. ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿದ್ದಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ರಮೇಶ್ ರೆಡ್ಡಿ ತಿಳಿಸಿದ್ರು. 428 ಮತದಾರರನ್ನ ಶಿಕ್ಷಕ ಮತದಾರನ ಭೇಟಿ ಮಾಡಿದ್ರು. ಆ ಒಂದು ಕ್ಷಣದಲ್ಲಿ ಅವರು ಹೇಳಿರುವಂತಹ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಅವರ ಒಂದು ಅವಧಿನಲ್ಲಿ ನಮ್ಮ ಎಲ್ಲ ಒಂದು ಪ್ರತಿಯೊಂದು ಇದಕ್ಕೂ ಕೂಡ ಸ್ಪಂದನೆ ಮಾಡಿದ್ದಾರೆ. ಮತ್ತೆ ಅವರೇ ಒಂದು ಏನೇ ಒಂದು ಸಮಸ್ಯೆ ಬಂದವಾಗ ನಮ್ಮನ್ನು ಕರ್ಕೊಂಡೋಗಿ ಒಂದು ಈ ಉನ್ನತ ಶಿಕ್ಷಣ ಹಾಗೆ ಸಂಬಂಧಪಟ್ಟಂತ ಶಿಕ್ಷಕರ ಒಂದು ಸಮಸ್ಯೆಗಳ ಪಟ್ಟಂಗೆ ಅವರೇ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ನಮ್ಮೆಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ. ಅವರಿಗೆ ಈ ಸರಿ ನಾವು ಮಾಡ್ತೀವಿ, ಮೊದಲನೇ ಪ್ರಶಸ್ತ ಮತವನ್ನು ನೀಡ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ ಅಂತ ನಾವು ಒಂದು ವಿಶ್ವಾಸ ಕೊಡ್ತೀವಿ. ಸಚಿವ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಸಭೆ ನಡೆಸಿ ಪಟ್ಟಣದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಗುಬ್ಬಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವ ಎಸ್ ಆರ್ ಶ್ರೀನಿವಾಸ್ ಅಭಿನಂದನೆ ಸ್ವೀಕರಿಸಿದ ನಂತರ ಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಸಭೆ ನಡೆಸಿದರು. ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿಲ್ಲ. ಬಾಕ್ಸ್ ಚರಂಡಿಯ ಮೇಲೆ ಕಾಂಕ್ರೀಟ್ ಮಿಶ್ರಿತ ನೆಲಹಾಸು ಹಾಕಿದ್ದಾರೆ. ಕಬ್ಬಿಣದ ಸರಳುಗಳು ಕಾಣುತ್ತಿದ್ದು ಇದು ಗುಣಮಟ್ಟದಿಂದ ಕೂಡಿಲ್ಲ. ಈ ಬಗ್ಗೆ ವಾರ್ಡ್ನ ನಿವಾಸಿಗಳು ಪ್ರಶ್ನಿಸಿದರೆ ಅಧಿಕಾರಿಗಳು ನಮಗೆ ಗೊತ್ತಿಲ್ಲ ಎಂದು ಕೈಚೆಲ್ಲುತ್ತಿದ್ದಾರೆ. ಇದರಿಂದ ಸ್ಥಳೀಯರು ನಮ್ಮ ಮೇಲೆ ಮುಗಿಬೀಳುತ್ತಿದ್ದಾರೆ. ನಾವು ಮತ್ತೊಮ್ಮೆ ಚುನಾವಣೆ ಮಾಡುವುದು ಹೇಗೆ ಎಂದು ಸದಸ್ಯರಾದ ಬಿಲ್ಲೆಪಳ್ಳಿಯ ನರಸಿಂಹಮೂರ್ತಿ ಹಾಗೂ ಜಿಸಿ ನರಸಿಂಹಮೂರ್ತಿ ಸಚಿವರ ಬಳಿ ಅವಲತ್ತುಕೊಂಡರು. 17ನೇ ವಾರ್ಡ್ನಲ್ಲಿ ಅಳವಡಿಸಿರುವ ಎಲ್ಇಡಿ ಬಲ್ಬ್ಗಳು 2 ವರ್ಷಕ್ಕೂ ಮೊದಲೇ ಕೆಟ್ಟು ಹೋಗುತ್ತಿವೆ. ಇವುಗಳನ್ನು ಗುತ್ತಿಗೆದಾರರು ಬದಲಾಯಿಸುವ ಹೊಣೆಗಾರಿಕೆ ಮೆರೆಯುತ್ತಿಲ್ಲ. ಹೊಸ ಕಂಬಗಳಲ್ಲಿ ಬಲ್ಬ್ಗಳು ಕೆಟ್ಟು ಹೋಗಿರುವುದನ್ನು ಗಮನಕ್ಕೆ ತಂದರೆ ನಮ್ಮ ಕೆಲಸವಲ್ಲ ಎಂದು ಕೈಚೆಲ್ಲುತ್ತಿದ್ದಾರೆ. ಜೂನಿಯರ್ ಕಾಲೇಜು ಸನಿಹದ ನೀರಿನ ಓವರ್ ಹೆಡ್ ಟ್ಯಾಂಕ್ ಕಬ್ಬಿಣದ ಸರಳು ಕಾಣುವಂತೆ ಹಾಳತಾಗಿದೆ. ಕಸ ವಿಲೇವಾರಿ ಆಗುತ್ತಿಲ್ಲ. ಕಸ ಎತ್ತಲು 2 ಆಟೋಗಳಿವೆ. ಇದು ಸಾಕಾಗುತ್ತಿಲ್ಲ ಎಂದು ಸದಸ್ಯ ಸಿ ಮೋಹನ್ ಸಭೆಯ ಗಮನಕ್ಕೆ ತಂದರು. ತಕ್ಷಣ ಪ್ರತಿಕ್ರಿಯಿಸಿದ ಸಚಿವ ಎಸ್ ಆರ್ ಶ್ರೀನಿವಾಸ್, ಬಲ್ಬ್ಗಳನ್ನು ಬದಲಾಯಿಸಿದ ನಂತರ ಅವರಿಗೆ ಬಿಲ್ ನೀಡಿ, ಓವರ್ ಹೆಡ್ ಟ್ಯಾಂಕ್ ಕೆಡವಲು ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಎಂದು ಮುಖ್ಯಾಧಿಕಾರಿ ನಾಗೇಂದ್ರಪ್ಪ ಅವರಿಗೆ ತಾಕೀತು ಮಾಡಿದರು. ಅವರು ರಿಪೇರಿ ಇರೋದೇ ರಿಪೇರಿ ಮಾಡಿ ಅಂತ ಈಗ ಆನ್ಸರ್ ಮಾಡ್ತೀನಿ. ಯಾವ್ಯಾವ ಒಂದು ಎಷ್ಟೆಷ್ಟು ಯಾವ್ಯಾವ ಏನಿದ್ದಕ್ಕೆ ಎಲ್ ಇ ಡಿ ಲೈಟ್ ಹಾಕಿರೋದು ಹೊಸದಾದ ಕೇಂದ್ರ ಆಗಿರ್ತಕ್ಕಂಥವ್ರಿಗೆ ಲೈಟ್ ಹಾಕಿರೋದು ಯಾರ್ಯಾರವೋ ಎಷ್ಟೆಷ್ಟವೋ ಅವೆಲ್ಲವೂ ಅವ್ರು ರಿಪೇರಿ ಮಾಡೋದು ಅವ್ರಿಗೆ ಯಾವುದೇ ಬಿಲ್ಲ ಕೊಡೋದು ಬೇಡ. ಪಟ್ಟಣಕ್ಕೆ ನೀರು ಒದಗಿಸುವ ಹೇರೂರು ಕೆರೆಯ ನೀರು 1 ತಿಂಗಳು ಮಾತ್ರ ಸಿಗಲಿದೆ. ಪಟ್ಟಣದ ಸರ್ವಿಸ್ ಸ್ಟೇಷನ್ಗಳಲ್ಲಿ ಅನುಮತಿ ಇಲ್ಲದ ನೀರಿನ ಸಂಪರ್ಕಗಳು ಇವೆ. ಕೆಲವರು ಗೃಹ ಬಳಕೆಗೆಂದು ಅನುಮತಿ ಪಡೆದು ವಾಣಿಜ್ಯ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ನೀರಿನ ಸಂಪರ್ಕದ ಮುಖ್ಯ ಪೈಪ್ನಲ್ಲಿ ನಲ್ಲಿಗಳ ಸಂಪರ್ಕವನ್ನು ಪಡೆದಿದ್ದು ನೀರು ಹೆಚ್ಚು ಪೋಲಾಗುತ್ತಿರುವ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಸುಭಾಷ್ ನಗರದಲ್ಲಿ ರಾತ್ರಿ 1 ಗಂಟೆಗೆ ನೀರು ಬಿಡುತ್ತಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಸದಸ್ಯ ಕುಮಾರ್ ತಿಳಿಸಿದರು. ಒಳಚರಂಡಿಯಿಂದ ಹರಿದು ಬರುವ ತ್ಯಾಜ್ಯವನ್ನು ಸಂಗ್ರಹಿಸಲು ಹೇರೂರು ಪಂಚಾಯಿತಿ ಸಮೀಪ 7 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಮುಂಗಡವಾಗಿ 15 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿದ್ದು ಬಾಕಿ ಇರುವ 75 ಲಕ್ಷ ರೂಪಾಯಿ ಹಣವನ್ನು ಶೀಘ್ರ ಭರಿಸಬೇಕಿದೆ. ಈ ಭೂಮಿಯಲ್ಲಿ ಮಣ್ಣು ದೋಚಿ ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ. ಈ ಜಾಗ ಪಟ್ಟಣ ಪಂಚಾಯಿತಿಗೆ ಸೇರಿದ್ದು ಎಂದು ನಾಮಫಲಕ ಹಾಕಿ ಮಣ್ಣು ಹೊಡೆಯುವುದನ್ನು ತಪ್ಪಿಸಿ ಎಂದು ಸಭೆಯ ಗಮನಕ್ಕೆ ಸದಸ್ಯ ಜಿಡಿ ಸುರೇಶ್ಗೌಡ ತಂದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಪ್ರೇಮ, ಮುಖ್ಯಾಧಿಕಾರಿ ಎನ್ ನಾಗೇಂದ್ರಪ್ಪ, ಸದಸ್ಯರಾದ ರೂಪಾ, ಸಾದಿಕ್ ಅಹಮದ್, ಕೃಷ್ಣಮೂರ್ತಿ, ಜಿಸಿ ನರಸಿಂಹಮೂರ್ತಿ ಇದ್ದರು. ಮಾಗಡಿ ತಾಲೂಕಿನ ಜನತೆಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುವುದು ಎಂದು ಶಾಸಕ ಎ ಮಂಜುನಾಥ್ ತಿಳಿಸಿದರು. ಮಾಗಡಿ ಪಟ್ಟಣದ ಜಿಕೆಬಿಎಂಎಸ್ ಶಾಲೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು. ಶಿಬಿರದಲ್ಲಿ ಗ್ರಾಮೀಣ ಪ್ರದೇಶದ 100 ರೈತರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಶಿಬಿರ ಉದ್ಘಾಟಿಸಿದ ಶಾಸಕ ಎ ಮಂಜುನಾಥ್ ಮಾತನಾಡಿ, ತಾಲೂಕನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾರ್ವಜನಿಕರ ಹೊಂದಾಣಿಕೆ ಅತಿ ಮುಖ್ಯವಾಗಿದೆ. ಜೊತೆಗೆ ಗ್ರಾಮೀಣ ಹಾಗೂ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಉಪಯೋಗವಾಗಲೆಂದು ನೇತ್ರ ತಪಾಸಣೆ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಎ ಮಂಜು ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಪ್ರತಿ ತಿಂಗಳ ಮೊದಲ ಗುರುವಾರ ತಾಲೂಕಿನಲ್ಲಿ ಕಣ್ಣಿನ ತಪಾಸಣೆ ಮಾಡಲಾಗುವುದು. ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆಗೆ ಅವಶ್ಯಕತೆ ಇದ್ದರೆ ಉಚಿತವಾಗಿ ಮಾಡಿಸಲಾಗುವುದು. ತಾಲೂಕಿನ ಜನತೆ ಇದರ ಉಪಯೋಗ ಪಡೆಯಬೇಕು ಎಂದರು. ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಆಗಬೇಕು ಅನ್ನೋದು ಎಲ್ಲರ ಒಳ್ಳೆ ಉದ್ದೇಶ. ಅದಕ್ಕೆ ಕೇವಲ ನಾವುಗಳಷ್ಟೇ ಕಾರಣಕರ್ತರನ್ನ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಇವತ್ತು ಶುಂಠ ಕಣ್ಣಿನ ಆಸ್ಪತ್ರೆ ಬಹಳ
ಪ್ರತಿ ತಿಂಗಳು ಮೊದಲನೇ ಗುರುವಾರದಲ್ಲಿ ಕ್ಯಾಂಪಸ್ನ ಮಾಡುವುದರ ಮುಖೇನ ಎಲ್ಲ ಭಾಗಗಳಲ್ಲಿ ಕ್ಷೇತ್ರದ ಅನುಕೂಲಕ್ಕೂ ಈ ಶಿಬಿರವನ್ನು ಯಶಸ್ವಿ ಮಾಡಿ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಅವರ ಸಹಕಾರ ಕೂಡ ನಮ್ಮ ಕ್ಷೇತ್ರಕ್ಕೆ ಬಹಳ ಇಚ್ಛಿಸಿದ್ದ ಅವರು ಕೂಡ ನಾನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮಣ್ಣ, ಮಾಜಿ ಪುರಸಭಾ ಸದಸ್ಯ ರೂಪೇಶ್, ಬಾಲರಘು ಇತರರು ಇದ್ದರು. ತಿಪಟೂರು ತಾಲೂಕು ಪಂಚಾಯತಿಯ ಸಾಮಾನ್ಯ ಸಭೆ ನಡೆದು ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಸದಸ್ಯರು ಚರ್ಚಿಸಿದರು. ಖಾಸಗಿ ಶಾಲೆಗಳು ನಿಯಮ ಉಲ್ಲಂಘನೆ ಮಾಡಿ ಬಡ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿವೆ ಎಂದು ತಿಪಟೂರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರು ಖಾಸಗಿ ಶಾಲೆ ಆಡಳಿತ ಮಂಡಳಿಗಳ ವಿರುದ್ದ ಹರಿಹಾಯ್ದರು. ಏಳನೇ ತರಗತಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುವ ಮೊದಲೇ ಕೆಲ ಶಾಲೆಗಳು ನಿಯಮ ಬಾಹಿರವಾಗಿ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಳಿಸಿ ಪ್ರವೇಶ ಮುಗಿದಿದೆ ಎಂದು ಪ್ರಕಟ ಮಾಡುತ್ತವೆ. ಇದರಿಂದ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅನ್ಯಾಯವಾಗುತ್ತಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಾ ಗೌರಮ್ಮ ಕೂಡಲೇ ಖಾಸಗಿ ಶಾಲೆಗಳ ವ್ಯವಸ್ಥೆ ತನಿಖೆ ಮಾಡಿ ವರದಿ ನೀಡಿ ಲೋಪ ಮಾಡಿದವರ ವಿರುದ್ದ ಕ್ರಮ ತೆಗೆದುಕೊಳ್ಳಿ ಎಂದು ಅಧ್ಯಕ್ಷ ಸುರೇಶ್ ಸೂಚಿಸಿದರು. ಬೆಸ್ಕಾಂ ನಿರ್ಲಕ್ಷ್ಯದಿಂದಾಗಿ ಶುದ್ದ ಕುಡಿಯುವ ನೀರಿನ ಘಟಕಗಳಿಗೆ ವಿದ್ಯುತ್ ಪೂರೈಕೆಯಾಗದೆ ನೀರು ಪೂರೈಕೆಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸದಸ್ಯರು ಒತ್ತಾಯಿಸಿದರು. ಸಾಮಾಜಿಕ ಅರಣ್ಯ ಹಾಗೂ ವಲಯ ಅರಣ್ಯ ಇಲಾಖೆಗಳಲ್ಲಿ ಒಂದೇ ರಸ್ತೆಗೆ ಗಿಡ ನೆಡಲಾಗಿದೆ ಎಂದು ಪ್ರತ್ಯೇಕ ಬಿಲ್ ಮಾಡಲಾಗಿದೆ. ಕಳೆದ ಸಾಲಿನಲ್ಲೂ ಸರಿಯಾಗಿ ಗಿಡ ಬೆಳೆಸಿಲ್ಲ. ದಾಖಲೆಗಳಲ್ಲಿ ಮಾತ್ರ ಗಿಡಗಳ ಸಂಖ್ಯೆ ಹೆಚ್ಚಿದೆ ಎಂದರು. ಕೈಗಾರಿಕೆ ಇಲಾಖೆ ಮೂಲಕ ಮುಕ್ತ ಯೋಜನೆ, ಸಿಎಂಇಜಿಪಿ, ಪಿಎಂಇಜಿಪಿಗೆ ಅರ್ಜಿ ಸಲ್ಲಿಸಿದರೂ ಬ್ಯಾಂಕ್ಗಳು ಅರ್ಹರಿಗೆ ಸಾಲ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದರು. ರಾಜೀವ್ ಚೈತನ್ಯ ಯೋಜನೆ ಫಲಾನುಭವಿಗಳ ಆಯ್ಕೆಯಲ್ಲಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸಲು ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರದಿ ಮಾಡಬೇಕು. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸಿಡ್ಲೆಹಳ್ಳಿ ಗ್ರಾಮದ ರೈತರಿಂದ 4 ವರ್ಷಗಳ ಹಿಂದೆ ಹಣ ಕಟ್ಟಿಸಿಕೊಂಡು ಬೆಸ್ಕಾಂನವರು ಕೆಲಸ ಪೂರ್ಣಗೊಳಿಸಿಲ್ಲ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್, ಇಒ ಕ್ಷಡಾಕ್ಷರಿ, ಸದಸ್ಯರಾದ ಪುಟ್ಟಸ್ವಾಮಿ, ಜಯಂತಿ, ಕುಮಾರಸ್ವಾಮಿ, ಗೌರಮ್ಮ, ಬೆಳ್ಳಿ ಗಂಗಾಧರ್, ಶ್ರೀಧರ್, ಸಿದ್ದಾಪುರ ಸುರೇಶ್, ಕಾವ್ಯ ಪ್ರಸನ್ನ, ನಾಗರಾಜು, ಶಿವಸ್ವಾಮಿ ಮೊದಲಾದವರು ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಜೆಡಿಎಸ್ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ದಿ ಕಾರ್ಯ ಮಾಡುತ್ತೇನೆ. ವಿಜಯಪುರ ಪಟ್ಟಣವನ್ನ ತಾಲೂಕು ಮಾಡುವ ವಿಚಾರವೂ ಇದೆ. ನಾನು ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದವನು. ಏನು ಹೇಳಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ನಾನು ತಯಾರಿಲ್ಲ. ಅಭಿವೃದ್ದಿ ಕೆಲಸ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದರು. ನಾನು ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಕೆಲಸ ಮಾಡುವನು. ನಾನು ಬರೀ ಹೇಳ್ಬಿಟ್ಟು ಏನೋ ಒಂದು ಪ್ರಚಾರ ಮಾಡಿ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಮುಂದೆ ನಾಳೆ ನಾವು ವಿಜಯಪುರ ತಾಲೂಕು ಘೋಷಣೆ ಮಾಡಿದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿಸಿದ್ರೆ ಕೇಂದ್ರ ಕಚೇರಿ ಆಗ್ಲಿ ಅಂತ. ಕೇಂದ್ರ ಕಚೇರಿ ನಾಡ ಕಚೇರಿ ದೇವನಹಳ್ಳಿಯಲ್ಲಿ ಇದೆ. ಅಲ್ಲಿ 10 ರೂಪಾಯಿ ಕೊಟ್ಟರೆ ಪಾಣಿ ಕೊಡೋದು, ಇನ್ ದೇವನಹಳ್ಳಿ ಬಂದು 10 ರೂಪಾಯಿ ಕೊಟ್ಟರೆ ಪಾಣಿ ಕೊಡೋದು. ಆದ್ರೆ ಲ್ಯಾಂಡ್ ರೇಟ್, ವಾಣಿಜ್ಯ ವ್ಯವಹಾರ, ಇನ್ನೊಂದು ಮತ್ತೊಂದು ಡೆವಲಪ್ಮೆಂಟ್ ಕಡೆ ಒತ್ತು ಕೊಡ್ರಿ. ಅದನ್ನ ತಾಲೂಕು ಘೋಷಣೆ ಮಾಡಬೇಕು ಅನ್ನೋದಕ್ಕೂ ಚರ್ಚೆ ಇಡ್ತೀವಿ. ಈ ಕಡೆ ಎರಡೂ ಸೇರಿ ನಗರ ಪಾಲಿಕೆ ಮಾಡೋಣ ಅನ್ನೋದಕ್ಕೂ ಚರ್ಚೆ ಇಡ್ತೀವಿ. ಮುಖಂಡರಾದ ರವೀಂದ್ರ, ಕೇಶವಪ್ಪ, ಚಂದ್ರಣ್ಣ, ಭಾಸ್ಕರ್, ಸದಾಶಿವರೆಡ್ಡಿ ಇತರರು ಇದ್ದರು. ಮಾಗಡಿ ಪಟ್ಟಣದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉದ್ಯಮಿ ದಯಾನಂದ್ ನೋಟ್ಬುಕ್ಗಳನ್ನು ವಿತರಿಸಿದರು. ಮಾಗಡಿ ಪಟ್ಟಣದ ಸೋಮೇಶ್ವರ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತನ್ನ ತಂದೆಯ ಸವಿ ನೆನಪಿನಲ್ಲಿ ಉದ್ಯಮಿ ದಯಾನಂದ್ 500 ನೋಟ್ ಪುಸ್ತಕ ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ನೋಟ್ ಪುಸ್ತಕ ವಿತರಿಸುತ್ತಿದ್ದೇನೆ. ನನ್ನ ತಂದೆಯವರು ಸಹ ಉಚಿತವಾಗಿ ಬುಕ್ ವಿತರಣೆ ಮಾಡುತ್ತಿದ್ದರು. ಅವರ ಮಾರ್ಗದರ್ಶನದಲ್ಲಿಯೇ ನಾನು ಸಹ ಆ ಕೆಲಸ ಮುಂದುವರೆಸಿದ್ದೇನೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಬುಕ್ ವಿತರಣೆ ಮಾಡುವುದಾಗಿ ತಿಳಿಸಿದರು. ನಮ್ಮ ತಂದೆ ಕಾರ್ಯಕ್ರಮ ಮೊದಲನೇ ವರ್ಷ ಮಾಡ್ತಾ ಇರೋದು, ಇದೇ ಈ ಸಲ 500 ಬುಕ್ ಅನ್ನು ಓಡಿಸಿದ್ದೀನಿ. ನೆಕ್ಸ್ಟ್ ಸಲ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ನಮ್ಮ ತಂದೆ ಸೇವೆನ
ಬಡ ಮಕ್ಕಳಿಗೆ ಓದಿಸಿ ಅವರಿಗೆ ಕನ್ನಡ ಅದರಲ್ಲಿ ಬುಕ್ ಅನ್ನ ಕೊಡಿಸಿ ನಾನು ಸೇವೆ ಮಾಡಬೇಕು ಅಂತ ಇದ್ ಮಾಡ್ಕೊಂಡಿದ್ದೀನಿ. ಇನ್ನ ದೇವ್ರು ನನಗೆ ಇನ್ನ ಹೆಚ್ಚು ರೀತಿ ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು. ಸರ್, ಇವತ್ತು ಎಷ್ಟು ಬುಕ್ ನ ಹಂಚಿದೀರಾ? ಇವತ್ತು 500 ಬುಕ್ ಹಂಚಿದೀವಿ ಸರ್. ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯ ಮಹೇಶ್, ಉಮೇಶ್, ಉಷಾಕುಮಾರಿ, ಭಾಗ್ಯಮ್ಮ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.